ಕರಿಷ್ಮಾ, ಕರಿಷ್ಮಾ, ಯಾಕೆ ಹಾಕಿರ್ಚ್ಕೋತಾ ಇದೀಯ? ನೀನ್ ಮಾಡ್ತಿರೋ ದ್ರೋಹಕ್ಕೆ. ದ್ರೋಹನ? ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ ಮಿಸ್ಟರ್ ನರೇಶ್. ಸಾರಿ ಮಿಸ್ಟರ್ ನರಸಿಂಹಮೂರ್ತಿ. ಹೌದು, ನನಗೆ ಗೊತ್ತು ನಿನ್ ಟೈಮ್ ಎಲ್ಲ ನಿನ್ ಬಾಯ್ ಫ್ರೆಂಡ್ ರಿಸರ್ವ್ ಆಗಿಟ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ವಾಟ್ ಡು ಯು ಮೀನ್? ನಿನ್ ಸಂಸ್ಕಾರಕ್ಕೆ ತಕ್ಕ ಹಾಗೆ ಮಾತಾಡ್ತಿದ್ಯಾ? ನಿನ್ ಹೊಸ ಅಫೇರ್ಗೆ ಯಾವ ಸಂಸ್ಕಾರ ಅಂತ ಕರಿಬಹುದು? ಕಾಫಿ ಟೀ ಕಷಾಯಕ್ಕೆಲ್ಲ ಮಾಡ್ಲಿಂಗ್ ಮಾಡ್ತಿದ್ ನಿನ್ನ ಒಬ್ಬ ಟಾಪ್ ಮಾಡೆಲ್ ಮಾಡ್ದವಳೆ ನಾನು. ಅದೊಂದು ನಂಬಿಕೆ. ಆ ನಂಬಿಕೆನೋ ಫ್ರೇಮ್ನಲ್ಲಿ ಒಬ್ಬ ರಾಂಗ್ ಪರ್ಸನ್ ಗೋಮುಖ ವ್ಯಾಘ್ರ ಇದ್ದ ಅಂತ ನಂಗೆ ಈಗ ಗೊತ್ತಾಯ್ತು. ಸದ್ಯ ಬೆಟರ್ ಲೇಟ್ ದೆನ್ ಎವರ್. ನಾನು ಮನಸ್ಸು ಮಾಡಿದ್ರೆ ನಿನಗೆ ಯಾವಾಗ್ಲೂ ಜೈಲಿನ ಕಂಬಿ ಎಣಿಸೋ ಹಾಗೆ ಮಾಡ್ತಿದ್ದೆ. ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮಂತ ಆತ್ಮವಂಚಕರನ್ನ ಬೆಳೆಸಿದೆ ನನ್ನ ದೊಡ್ಡ ತಪ್ಪು. ಆತ್ಮವಂಚನೆ ಮಾಡ್ತಿರೋಳು ನೀನು. ಮನಸ್ಸು ಬಂದಾಗ್ಲೆಲ್ಲ ಮನಸ್ಸು ಬದಲಾಯಿಸ ಊಸರೊಳ್ಳಿ ನೀನು ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ನಚ್ಚಿ ಅಲಿಯಾಸ್ ನರಸಿಂಹಮೂರ್ತಿ ಅಲಿಯಾಸ್ ನರೇಶ್ ಪಟೇಲ್ ತಾಳಿ ಕಟ್ಟಿದ ಮುಗ್ಧ ಹುಡುಗಿ ಮಲ್ಲಿಗೆಗೆ ಮೋಸ ಮಾಡಿ ನನ್ನ ಹತ್ರನೇ ನನಗೆ ಯಾರು ಇಲ್ಲ ಅಂತ ಸುಳ್ಳು ಹೇಳಿ ಇಷ್ಟು ದಿವಸ ನಂಬಿಕೆ ದ್ರೋಹ ಕೆಲಸ ಮಾಡಿ ನಿನ್ನ ಜಾಡಿಸಿ ಒದ್ ಹೊರಗೆ ಹಾಕ್ತಾ ಇರೋದು ನಮ್ಮ ಮನೆತನದ ಸಂಸ್ಕಾರ. ಇನ್ನನ್ ಪೇಷನ್ಸ್ ನ ಟೆಸ್ಟ್ ಮಾಡೋ ಪ್ರಯತ್ನ ಮಾಡಬೇಡ. ಇನ್ ಯಾವತ್ತೂ ನನಗೆ ಮುಖ ತೋರಿಸ್ಬೇಡ. ಹೊರಟೋಗಿಲ್ಲಿಂದ. ಕರಿಷ್ಮಾ ಸ್ಟಾಪ್ ಇಟ್. ನಿನ್ ನಿಜವಾದ ಮನೆ ಆ ಸೆಂಟ್ರಲ್ ಜೈಲ್. ನಾನ್ ನಿನ್ನನ್ನು ಅಲ್ಲಿ ಕಳಿಸೋ ಮೊದಲು ನೀನೇ ನಿನ್ ಲಗೇಜ್ನೆಲ್ಲ ಎತ್ಕೊಂಡು ಜಾಗ ಖಾಲಿ ಮಾಡು. ಕರಿಷ್ಮಾ ಅದೊಂದು ದೊಡ್ಡ ಕತೆ. ಅದ್ ಹೇಗಾಯ್ತು ಅಂತ ನಿಂಗೆ ಹೇಳ್ತೀನಿ. ಗೆಟ್ ಔಟ್. ಐ ಸೇ ಗೆಟ್ ಔಟ್. ಸಮಾಧಾನ ಮಾಡ್ಕೋ, ಕಂಟ್ರೋಲ್ ಯುವರ್ ಸೆಲ್ಫ್. ಕೆಲವು ಸಲ ನಮ್ಮ ಲೆಕ್ಕಾಚಾರ ತಪ್ಪಾಗತ್ತಮ್ಮ, ನಂಬಿಕೆಗಳು ಸುಳ್ಳಾಗತ್ವೆ. ನಮಗೆ ಮೋಸ ಮಾಡ್ದವನು ಖಂಡಿತ ಉದ್ಧಾರ ಆಗಲ್ಲ. ಆಲೋಚು ಕರಿಷ್ಮಾ, ರಿಲ್ಯಾಕ್ಸ್. ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಏನೋ ಆಗೋಯ್ತು, ನನಗೆ ಹೀಗೆ ಗೊತ್ತಾಗ್ತಾ ಇದೆ ನಾನು ನಿಂಗೆ ದ್ರೋಹ ಮಾಡಿದೆ ಅಂತ. ಅದಕ್ಕೆ ತಕ್ಕ ಶಿಕ್ಷೆ ಆಗೋಯ್ತು. ನಾನೀಗ ಮೊದಲಿನ ನಚ್ಚಿ ಅಲ್ಲ. ಮಲ್ಲಿ ನೀನು ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡು. ಮಲ್ಲಿ
ಏನಾಯ್ತು ಮಲ್ಲಿ? ಅವಳ ಹೆಸರು ಮಲ್ಲಿ ಅಲ್ಲ, ಲಕ್ಷ್ಮಿ, ನನ್ನ ಹೆಂಡತಿ. ಇವನ್ ಗಣೇಶ ಸುಳ್ಳು ಮಗ, ಸುಳ್ಳೆ ಸುಳ್ಳು ಅಂತ ನಿನಗ್ ಗೊತ್ತು, ನನಗ್ ಗೊತ್ತು, ಅವಳು ಗೊತ್ತಿಲ್ಲ. ಶೀ ಸಫರಿಂಗ್ ಫ್ರಮ್ ಡಿಸೋಸಿಯೇಟಿವ್ ಅಮ್ನೇಷಿಯಾ. ಹಳೇದ್ ಯಾವ್ದು ಅವಳಿಗೆ ನೆನಪಿಲ್ಲ. ಈಗ ಅವಳು ಪ್ರಪಂಚದಲ್ಲಿ ಇರೋದು ನಾನು, ಗಣೇಶ, ಅವಳು ಮಾತ್ರ. ಇಲ್ಲಿ ಹೊರಗಿನವರಿಗೆ ಪ್ರವೇಶ ಇಲ್ಲ. ನಾನ್ ಸೆನ್ಸ್, ಐ ಡೋಂಟ್ ಬಿಲೀವ್ ದಿಸ್. ಯು ಆರ್ ಎ ಚೀಟ್. ಅಲ್ಲಿ ನಾಟಕ ಮಾಡಿ ಕರಿಷ್ಮಾನ ನನ್ನಿಂದ ದೂರ ಮಾಡ್ತಾ ಇದೀಯಾ, ಇಲ್ಲಿ ಮಲ್ಲಿಗೆ ಮೋಡಿ ಮಾಡಿ ನನ್ನ ಹತ್ರ ಬರ್ದಾಗೆ ತಡಿತಾ ಇದೀಯಾ. ಪ್ಲೀಸ್ ಲಕ್ಷ್ಮಿ, ಇವ್ರು ಯಾರು ಅಂತ ನಿಂಗೆ ಗೊತ್ತಾ? ಯಾರು? ಸಾಕ? ಯು ವಾಂಟ್ ಮೋರ್ ಪ್ರೂಫ್? ಓದ್ ನೋಡು. ಪ್ಲೀಸ್, ನನ್ನ ಮಲ್ಲಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನನ್ನ ಲಕ್ಷ್ಮಿ ನನ್ನನ್ನು ಬಿಟ್ಟು ಇನ್ ಯಾರ ಜೊತೆನೂ ಬರಲ್ಲ. ಅವಳು ಮೊದಲಿನ ತರ ಆಗೋಕೆ ದಾರಿನೇ ಇಲ್ವಾ? ಇದೆ ಪೆಂಟಥಾಲ್ ಇಂಟರ್ವ್ಯೂ, ಒಂಥರ ಹಿಪ್ನೋಸಿಸ್. ಅದನ್ನ ಮಾಡಿದ್ರೆ ಅವಳ ಮೆಮರಿ ವಾಪಸ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಅವಳು ಈ ಸ್ಥಿತಿಯಲ್ಲಿ ನನ್ನ ಜೊತೆ ಸಂತೋಷವಾಗಿದ್ದಾಳೆ, ಸೊ ಅದರ ಅವಶ್ಯಕತೆ ನನಗಿಲ್ಲ. ಆದ್ರೆ ನನಗಿದೆ, ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ, ಮತ್ತೆ ಮೆಮೊರಿ ಬರುತ್ತಾ ಅಂತ ಟ್ರೈ ಮಾಡೋಣ. ಬೇಕಿಲ್ಲ, ನನ್ನ ಲಕ್ಷ್ಮಿಯ ಪವಿತ್ರವಾದ ಸಂಬಂಧ ನಿಮ್ಗೆ ಅರ್ಥ ಆಗಲ್ಲ. ಕಳೆದ 2 ವರ್ಷಗಳಿಂದ ನನ್ನ ಬದುಕಿನ ಅಡಿಪಾಯನೇ ಅವಳು. ಶೀ ಇಸ್ ಮೈ ಫೌಂಡೇಶನ್. ಅದನ್ನ ನಾಡ್ಸಕ್ ಪ್ರಯತ್ನ ಮಾಡಬೇಡ ಪ್ಲೀಸ್. ಐ ಆಮ್ ಹರ್ ಹಸ್ಬೆಂಡ್, ಡ್ಯಾಮ್ ಇಟ್. ಶೀ ಥಿಂಕ್ಸ್ ಐ ಆಮ್ ಹರ್ ಹಸ್ಬೆಂಡ್, ಡ್ಯಾಮ್ ಇಟ್. ನನಗೆ ನನ್ನ ಮಲ್ಲಿ ಬೇಕು, ನನ್ನ ಮಗು ಬೇಕು. ಪ್ಲೀಸ್ ಹಾಸ್ಪಿಟ್ಲಿಗೆ ಸೇರ್ಸೋಣ.